ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವರಹನಾಥ ಕಲ್ಲಳ್ಳಿಯಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ಭೂವರಹ ಸ್ವಾಮಿಗೆ ವಿಶೇಷ ಅಭಿಷೇಕ ಪುಷ್ಪಾಭಿಷೇಕವು ಅದ್ಧೂರಿಯಾಗಿ ನಡೆಯಿತು. ಮೈಸೂರಿನ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಪರಕಾಲ ಶ್ರೀಗಳು ಪೂಜಾ ವಿಧಿ ವಿಧಾನಗಳನ್ನು ವಹಿಸಿದರು. ದೇಶದಲ್ಲಿಯೇ ಅಪರೂಪದಾಗಿರುವ 17 ಅಡಿ ಎತ್ತರದ ಸಾಲಿಗ್ರಾಮ ಕೃಷ್ಣಶಿಲೆಯಲ್ಲಿ ನಿರ್ಮಿಸಿರೋ ಸ್ವಾಮಿಯ ಬೃಹತ್ ಗಾತ್ರದ ಮೂರ್ತಿಗೆ 1000 ಲೀಟರ್ ಹಾಲು 500 ಲೀಟರ್ ಕಬ್ಬಿನ ಹಾಲು 500 ಲೀಟರ್ ಎಳನೀರು ಲಿಲ್ಲಿ ಜಾಜಿ ತಾವರೆ ಗುಲಾಬಿ ಮಲ್ಲಿಗೆ ಮರುಗ ಧವನ ತುಳಸಿ ಕನಕಾಂಬರ ಸಂಪಿಗೆ ವಿವಿಧ ಪತ್ರೆಗಳು ಸೇರಿದಂತೆ 58 ಬಗೆಯ ಅಪರೂಪದ ಪುಷ್ಪಗಳಿಂದ ವರಹ ಸ್ವಾಮಿಗೆ ಪುಷ್ಪ ನಮನ ಸಲ್ಲಿಸಿ ಕೊರೋನಾ ಮಹಾಮಾರಿಯ ನಿರ್ಮೂಲನೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಗವತ್ ಸಂಕಲ್ಪದಂತೆ ಭಗವತ್ ಪ್ರೀತ್ಯರ್ಥವಾಗಿ ರೇವತಿ ನಕ್ಷತ್ರಕ್ಕೆ ಶ್ರೀ ಭೂವರ ಸ್ವಾಮಿಗೆ ಅಭಿಷೇಕವನ್ನ 1000 ಲೀಟರ್ ಹಾಲು 500 ಲೀಟರ್ ಕಬ್ಬಿನ ಹಾಲು ಮತ್ತು ಸುಮಾರು 56 ಬಗೆ 108 ಕುಕ್ಕೆ ಹೂವನ್ನು ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಸಾವರಾಜನ ಭಕ್ತರಿಗೆ ಪ್ರಸಾದ ಕೊಡತಕ್ಕಂತ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಮುಂದೆ ದೊಡ್ಡದಾಗಿ ದೇವಸ್ಥಾನ ಕಟ್ಟಲಿಕ್ಕಾಗಿ ಭಗವಂತ ಒಂದು ಎಕರೆ ಗಣಿ ಅಲಾಟ್ ಮಾಡಿದಾನೆ ದೇವನಹಳ್ಳಿ ಹತ್ರ. ಹೊಯ್ಸಳ ಶೈಲಿಯಲ್ಲಿ ಒಂದು ದೊಡ್ಡ ರಂಗಮಂಟಪವನ್ನು ಕಟ್ಟಬೇಕು ಅಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಅದಾದ ಮೇಲೆ 3ನೇ ಪ್ರಾಕಾರದಲ್ಲಿ ದೊಡ್ಡದಾದ 108 ಕಾಲು ಮಂಟಪವನ್ನು ಕಟ್ಟಿ 3ನೇ ಪ್ರಾಕಾರವನ್ನು ಮುಗಿಸಿ ರಾಜಗೋಪುರವನ್ನು ಕಟ್ಟಬೇಕು ಅಂತ ಸಂಕಲ್ಪ ಆಗಿದೆ. ಭಕ್ತಾದಿಗಳ ಕೃಪೆಯಿಂದ ಭಕ್ತಾದ ಸಹಕಾರದಿಂದ ಈ ಸಂಕಲ್ಪ ನೆರವೇರುತ್ತೆ ಅಂತ ಭಾವಿಸ್ತೇನೆ. ಭೂವರಹನಾಥ ಎಲ್ಲರಿಗೂ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ.